बंदर के बारे में एक मजेदार कहानी देखा था ना, तो उस पाठ का नाम क्या है बच्चों? हाँ, पाठ का नाम था चतुर बंदर। उस पाठ में बंदर ने मगरमच्छ के सामने किस तरह अपनी चतुराई को दिखाकर अपने प्राण को बचा लिया, इसके बारे में आपने देखा था। तो आज की कविता में हमने बंदर किस तरह अपनी चालाकी को दिखाकर बिल्लियों से रोटियां छीन के खाता है, इसके इस कविता में अब हम देखेंगे। तो पाठ 7, बंदर पाठ। बंदर का मतलब क्या है? हाँ, कोती, मंकी, बांटना, हंचूदू। सबसे पहले हमने इस कविता का आशय को देखेंगे। इस कविता के द्वारा बच्चे यह सीख सकते हैं कि दो व्यक्तियों के झगड़ने से तीसरे का लाभ होता है। तो बच्चों, हमें कभी भी झगड़ना नहीं चाहिए। अगर हम लोग दो व्यक्तियों के बीच में झगड़ते हैं तो इसका लाभ किसे जाता है? तीसरे आदमी को जाता है। यह समझकर हमें समाधान से रहना चाहिए, यही इस कविता का आशय है। प्रीतिय मकड़े, ನೀವು 7ನೇ ತರಗತಿಯಲ್ಲಿ ಚತುರಬಂದರ್ ಎಂಬ ಕೋತಿಯ ಕಥೆಯನ್ನು ನೀವೆಲ್ಲರೂ ಸಹ ನೋಡಿದ್ರಿ. ಅಲ್ಲಿ ಕೋತಿ ಯಾವ ರೀತಿಯಾಗಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ತು, ತನ್ನ ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಿತು ಎಂಬುದನ್ನು ನೀವು ತಿಳ್ಕೊಂಡಿದ್ರಿ. ಈ ಕವಿತೆಯ ಮೂಲಕ ಕೋತಿ ತನ್ನ ಜಾಣತನದ ಮೂಲಕ ತನ್ನ ಹಸಿವನ್ನು ಹೇಗೆ ಹಿಂಗಿಸಿಕೊಳ್ಳಿತು ಎನ್ನುವುದನ್ನು ತಿಳ್ಕೊಳ್ಳೋಣ. ಜೊತೆಗೆ ಎಂದೂ ಸಹ ನಾವು ಇಬ್ಬರು ಜಗಳ ಮಾಡಬಾರದು, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬುವ ಗಾದೆ ಮಾತಿನ ಹಾಗೆ ಇಲ್ಲಿ ಕೋತಿಗೆ ಲಾಭವಾಯಿತು. ಯಾವ ರೀತಿ ಲಾಭವಾಗುತ್ತೆ ಅನ್ನೋದನ್ನು ಈ ಕವಿತೆಯ ಮೂಲಕ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ತೊ ಸಬ್ಸೆ ಪಹಲೆ ಮೈನೆ ಇಸ್ ಕವಿತಾ ಕೋ ಪಡ್ಕರ್ ಕವಿತಾಕ್ಕೆ ಸಾರಾಂಶ ಕೋ ತುಮೇ ಬತಾತೀ ಹೂ. ಮ್ಯೂ ಮ್ಯೂ ಬಿಲ್ಲಿ ಆಯಿ ಉಟಾ ಕಹಿ ಸೆ ರೋಟಿ ಲಾಯಿ, ತಭೀ ದೂಸ್ರಿ ಬಿಲ್ಲಿ ಆಯಿ ಉಸ್ನೆ ಭೀ ಕುಚ್ ಅಕಡ್ ದಿಖಾಯಿ. ಮ್ಯೂ ಮ್ಯೂ ಬಿಲ್ಲಿ ಆಯಿ ಉಟಾ ಕಹಿ ಸೆ ರೋಟಿ ಲಾಯಿ. ಬಿಲ್ಲಿ ಆವಾಜ್ ಕಿಸ್ ತರಹ ಕರ್ತಿ ಹೇ ಬಚ್ಚೋ? ಹಾಂ, ಮ್ಯೂ ಮ್ಯೂ ಕರ್ತೆ ಹುಯೇ ಕಹಿ ಸೆ ಬಿಲ್ಲಿ ಆ ಗಯಿ ಉಟಾ ಕಹಿ ಸೆ ರೋಟಿ ಲಾಯಿ. ಬಿಲ್ಲಿ ನೇ ಅಪ್ನೆ ಮೂಹ ಮೇ ಕ್ಯಾ ಲಾಯಿ? ಏಕ್ ರೋಟಿ ಕೋ ಲಾಯಿ. तभी दूसरी बिल्ली आई, उसी समय में दूसरे मुंह से और एक बिल्ली वहां पर आ गई. उसने भी कुछ अकड़ दिखाई. दूसरे बिल्ली आकर पहले बिल्ली के सामने क्या दिखाई? अकड़. अकड़ इसका मतलब क्या है? घमंड. कन्नड़ दर्पा, गर्वा, अहंकार अंत हेतिरल मकड़े नीवु. हागाद्रे मियो मियो बिल्ली आई ಈ ರೀತಿ ಶಬ್ದ ಮಾಡ್ತಾ ಮಿಯೋ ಮಿಯೋ ಎನ್ನುತ್ತಾ ಒಂದು ಬೆಕ್ಕು ಬಂತು. ಊಟ ಕಹಿಸೆ ರೋಟಿ ಲಾಯಿ, ಎಲ್ಲಿಂದಲೋ ಅದು ತನ್ನ ಬಾಯಲ್ಲಿ ಒಂದು ರೊಟ್ಟಿಯನ್ನ ಹಿಡಿದು ತಂದಿತ್ತು. ತಬೀ ದೂಸ್ರಿ ಬಿಲ್ಲಿ ಆಯಿ, ಉಸಿ ಸಮಯವೇ ಅದೇ ಸಮಯಕ್ಕೆ ಸರಿಯಾಗಿ ಮತ್ತೊಂದು ಕಡೆಯಿಂದ ಇನ್ನೊಂದು ಬೆಕ್ಕು ಬಂತು. ಉಸ್ನೆ ಭೀ ಕುಚ್ ಅಕಡ್ ದಿಕಾಯಿ, ಆ ಬೆಕ್ಕು ಎರಡನೇ ಬೆಕ್ಕು ಬಂದು ಏನ್ ಮಾಡುತ್ತೆ? ಮೊದಲನೇ ಬೆಕ್ಕು ತನ್ನ ಬಾಯಲ್ಲಿ ರೊಟ್ಟಿಯನ್ನು ಕಚ್ಕೊಂಡಿತ್ತಲ್ಲ ಅದನ್ನು ನೋಡ್ಬಿಟ್ಟು ಎರಡನೇ ಬೆಕ್ಕು ಅದರ ಎದುರಿಗೆ ಬಂದು ನಿಂತ್ಕೊಂಡು ಅಹಂಕಾರ ಗರ್ವದಿಂದ ದರ್ಪವನ್ನ ತೋರಿಸ್ತಾ ಇದೆ. ಓಲಿ ಯಾತೋ ಮೇರಿ ರೋಟಿ ಚೀಂಕೆ ಲಾಯಿ ತೂರಿ ಕೋಟಿ, ಮೇರಿ ರೋಟಿ ಮುಚ್ಕೆ ದೇದೆ ನಹಿ ತೋ ಮುಸೆ ಜಗಡಾ ಲೇಲೆ. ಓಲಿ ಯಾತೋ ಮೇರಿ ರೋಟಿ ಚೀಂಕೆ ಲಾಯಿ ತೂರಿ ಕೋಟಿ, ದೂಸರಿ ಬಿಲ್ಲಿ ನೇ ಆಕರ್ ಪಹಲೆ ಬಿಲ್ಲಿ ಸೆ ಬೋಲ್ ರಹಿ ಹೇ. यह तो मेरी रोटी, इदु नन्न रोटी इदु, यह तो मेरी रोटी छीन के लाई तूरी कोटी. तूने क्या किया? मेरी रोटी को छीन के लाई हूँ. तू कैसी है? कपटी है. कोटी इसका मतलब क्या है? दुष्टे, कपटी. छीन के लाई तूरी कोटी, ए दुष्टे नीनु नन्न रोटी अन्ना कसकोंड बंदिदिया. मेरी रोटी मुझको दे दे, मेरी रोटी को मुझे वापस दे दे, मेरी रोटी मुझे दे दे नहीं तो मुझसे झगड़ा ले ले. अगर तूने रोटी नहीं वापस की
ರೊಟ್ಟಿಯನ್ನು ನೀನು ಕಸ್ಕೊಂಡ್ಬಂದಿದೀಯಾ, ಬೇರೆ ರೊಟ್ಟಿ ಉಜ್ಕೋ ದೇದೆ, ನನ್ನ ರೊಟ್ಟಿಯನ್ನು ನೀನು ವಾಪಸ್ ನನಗೆ ಕೊಟ್ಟು ಬಿಡು, ನಹಿತು ಮುಜಸೆ ಜಗಳ ಲೇನೆ, ನೀ ರೊಟ್ಟಿ ಕೊಡದೇ ಇದ್ರೆ ನಾನು ನಿಮ್ಮ ಜೊತೆಗೆ ಜಗಳ ಮಾಡಬೇಕಾಗುತ್ತೆ, ನೋಡು ಜಗಳ ಮಾಡಲಿಕ್ಕೆ ತಯಾರಾಗು ಅಂತ ಹೇಳಿ ಹೇಳ್ತು. ಬಂದರ್ನೆ ದೇಖಾ ವಹ ಜಗಳ ಲೇ ತರಾಜು ವಹ ವಹ ಅಡಾ ಬೋಲಾ, ಜಗಳ ಠೀಕ್ ನಹೀ ಹೇ ಬಾಂಟ್ ಕೆ ಖಾನಾ ಬಾತ್ ಸಹೀ ಹೇ. बंदर ने देखा यह झगड़ा, दोनों बिल्लियों के बीच में इस तरह की झगड़ा चल रही थी ना, इसे पेड़ पर बैठकर किसने देखा? हाँ, बंदर ने देखा. देखकर उसने क्या किया? ले तराजू हा वहां अड़ा. बंदर ने नीचे उतर कर क्या हाथ में लेकर आया? तराजू. तराजू का मतलब क्या है? तोलने का साधन. इसे अंग्रेजी में वेइंग मशीन कहते हैं, कन्नड़ में से तक्कड़ी कहते हैं. ಹಾಗಾದ್ರೆ ಮಕ್ಕಳೇ, ತರಾಜು ಅಂದ್ರೆ ತಕ್ಕಡಿ, ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇದಕ್ಕೆ ಏನಂತ ಕರೀತಾರೆ? ತಕ್ಕಡಿ, ವೇಯಿಂಗ್ ಮಷೀನ್, ತರಾಜು ಕಹತೆ ಹೇ. ಇಸ್ ತರ ಬಂದರ್ ನೇ ಜಬ್ ದೋನೋ ಬಿಲ್ಲಿಯಾ ಜಗಡ್ ರಹೇ ಥೆ ತಬ್ ತರಾಜು ಲೇಕರ್ ವಹಾಂ ಪರ್ ಅಡಾ. ಅಡಾ ಇಸ್ಕಾ ಮತಲಬ್ ಕ್ಯಾ ಹೇ? ಜಬರ್ದಸ್ತಿ ರುಕ್ನಾ, ಬಲವಂತವಾಗಿ ಬಂದು ನಿಂತ್ಕೊಳ್ತು. ಬೋಲಾ, ಜಗಡಾ ಠೀಕ್ ನಹೀ ಹೇ ಬಾಂಟ್ ಕೆ ಖಾನಾ ಬಾತ್ ಸಹೀ ಹೇ. बंदर आकर खड़े होते ही कहता है, झगड़ा ठीक नहीं है, झगड़ा मारो तो बोले दल्ला, भांड के काना बात सही है, हंचकोण तीनों तो सरी अंचले हेड तो. रोटी के दो टुकड़े करके बंदर ने पलड़ों पर धर के अधिक जो देखा टुकड़ा खाया, बड़ा दूसरा उसे चबाया. रोटी के दो टुकड़े करके बंदर ने पलड़ों पर धर के, इस तरह कहते हुए बंदर ने क्या किया? तराजू लेकर, तराजू में उस रोटी को लेकर दो टुकड़े करके एक एक टुकड़ा एक एक परड़ों पर धरना. धरना इसका मतलब क्या है? रखना. पलड़ो इसका मतलब क्या है? परड़े. तक्कड़िया एरडु तट्टेगळिरुत्तल्ल मक्कळे, ई एरडु तट्टेगळन्नु एनंत करितरे? परड़ो अंत करितरे. इदन्न कन्नडदल्लि परड़े अंत करितरे. धरना अंद्रे रखना. रोटी के दो टुकड़े करके आ रोटी ना एरडु तुंडन्नागि माडि बंदर ने पलड़ों पर धर के, आ कोति एन् माड्तो? तक्कडिया एरडु परडियन्नु सह इडतु. अधिक जो देखा टुकड़ा खाया, पलड़ों में जो अधिक होता है उसे तोड़ के बंदर ने अपने मुंह में रखकर खा लिया. अंद्रे ई परडिया एरडु ಸಮಾನಾಂತರವಾಗಿ ನಿಲ್ದೆ ಇದ್ದಾಗ ಯಾವುದು ಹೆಚ್ಚಾಗಿರುತ್ತೋ ಅದರಿಂದ ರೊಟ್ಟಿಯ ತುಂಡನ್ನು ಮುಟ್ಕೊಂಡು ತನ್ನ ಬಾಯಲ್ಲಿಟ್ಕೊಂಡು ತಿಂತು. ಬಡಾ ದೂಸರ ಉಸೆ ಚಬಾಯ, ಯಾವುದು ಹೆಚ್ಚಾಗಿರುತ್ತೋ ಅದನ್ನು ತಗೊಂಡು ಅದೇನು ಮಾಡ್ತೋ? ಚಬಾನ ಅಂದ್ರೆ ಜಗಿಯುವುದು, ತಿನ್ನುವುದು ಅಂತ ಅರ್ಥ. ರೊಟ್ಟಿಗೆ ದೊಡ್ಡ ಕೊಡೆ ಕರ್ಕೆ ಬಂದರ್ನೆ ಪಲ್ಡೋಪರ್ ಧರ್ಕೆ, ರೊಟ್ಟಿಯನ್ನ ಎರಡು ತುಂಡನ್ನಾಗಿ ಮಾಡಿ ಆ ತಕ್ಕಡೆಯ ಎರಡೂ ಪರಡಿಯನ್ನು ಸಹ ಇಟ್ಟು ಯಾವುದು ಹೆಚ್ಚಾಗಿರುತ್ತೋ ಅದನ್ನು ಮುಂದೆ ಮುಂದೆ ತಿನ್ನಲಿಕ್ಕೆ ಶುರು ಮಾಡಿತು. ರೋಟಿ ತೋಡಿ ಶೇಷದಲ್ಲಿ ಜಬ್ ಬಂದರ್ ಬೋಲಾ, ಸುನ್ ಲೋ ಅಬ್ ತುಮ್ ಯಹ ಟುಕಡಾ ಮೇರಿ ಮಜ್ದೂರಿ ಹುಯಿ ಕಾಮನಾ ಮೇರಿ ಪೂರಿ ಬಿಲ್ಲಿಯೋ ಕೆ ಕುಚ್ ಹಾತ್ ನಾ ಆಯಾ ಝಗಡೆ ಮೇ ತಾ ಸಭಿ ಗವಾಯಾ. ರೋಟಿ ಥೋಡಿ ಶೇಷ ರಹಿ ಜಬ್ ಬಂದರ್ ಬೋಲಾ, ಸುನ್ ಲೋ ಅಬ್ ತುಮ್, जब रोटी इस तरह तोड़ के खाते समय अंत में कुछ शेष ही बचा, शेष अंदर उड़ीदा भागा, स्वल्प भागा मात्र आ रोटी तुंड उड़ी तो आग बंदर बोला. बंदर ने कहता है, सुन लो अब तुम, हे बिल्लियो अब तुम सुनना है, यह टुकड़ा मेरी मजदूरी, जो बचा है रोटी का टुकड़ा यह क्या है? मेरी मजदूरी है, जो मैंने आपके लिए काम किया है ना उसके बदले में मैंने इस रोटी के टुकड़े को मजदूरी के रूप में लेता हूँ. बंदर बोला, कोती हेड़ता है दे, सुन लो अब तुम, नी केळीगा यह टुकड़ा मेरी मजदूरी, तुंड उड़कोंडिदेल रोटी तुंड इदेनिदु निम्मिब्बरिगागि नानु ई सेवे माडिद्दल्ल केलस माडिद्दल्ल ई केलसक्के कोडतक्कंतह संभावने इदु ओंदु ननगे ಏನಿದು ಕೂಲಿ ಅಂತ ತಿಳ್ಕೊಳ್ಳಿ. ಮಜ್ದೂರಿ ಅಂದ್ರೆ ಪರಿಶ್ರಮಕ್ಕೆ ಲಿಯೇ ಜೋ
पैसा मिलता है उसे मजदूरी कहता है अरे ना कैसा मार्ग देखे नमगे संभावने सिकुतो अधिके मजदूरी अंतरी करेगा रे इल्ली तंका निपुरी को नानो न्याय पढ़वे को अंतरी नानो रोटी ना ये मार्ग दे तकड़े लेटो तू गिनन बा ये कैसा का गिनने के सिकुवन तहा संभावने ये नो निमुदिर तकन तहा शेष उदिर तकन तहा रोटिया तुंडो हुई कामना मेरी पूरी नन आसे तो रोटी तित्वे को अंतरी ये ना तो मेरी कामना पूरी हो गई। कामना इसका मतलब क्या है? इच्छा आशा तन आसे का पूरे स्तोत्र है। कोती अब देखो बड़े के खेल तो बिल्लियों के कुछ हाथ ना आया, बिल्लियों को कुछ भी रोटी नहीं मिली, उनके हाथ में कुछ भी नहीं आया। झगड़े में ता सभी गवाया, उन दोनों झगड़े करते करते सब कुछ गवा दिया था, बिल्लियों ने सब कुछ गवा दिया था। इसका मतलब क्या है? पूरे के पूरी रोटी को बिल्लियों ने गवा दिया था। इस कविता का संदेश क्या है? हाँ, जब दोनों झगड़ते हैं इसका लाभ तीसरा उठा लेता है। इब्बर झगड़ा मूरनेवनिगे लाभ। इले इन्नोंदु अर्थ नीवु नोडबहुदु मक्कळे। ईग मोदलनेय बेक्कु रोटियन्नु तंदु तिन्लिक्के अंत तयाराग्ता इत्तु। ಈ ಸಮಯಕ್ಕೆ ಎರಡನೆಯ ಬೆಕ್ಕು ಬಂದು ನೀನು ನನ್ನ ರೊಟ್ಟಿಯನ್ನು ಕಸಿದು ತಂದಿದ್ದೀಯಾ, ಅದನ್ನು ವಾಪಸ್ ಕೊಡು, ಇಲ್ಲದೇ ಇದ್ರೆ ನನ್ನ ಜೊತೆ ನೀನು ಜಗಳ ಮಾಡಲಿಕ್ಕೆ ತಯಾರಾಗು ಅಂತ ಹೇಳಿ ಹೇಳ್ತು. ಅದ್ರ ಬಂದು ಏನ್ ಮಾಡಬಹುದಾಗಿತ್ತು? ಎರಡು ಬೆಕ್ಕುಗಳು ಸಮಾಧಾನವಾಗಿ, ಹೇ ಮಿತ್ರನೇ ನನಗೂ ಹಸಿವಾಗಿದೆ, ಸ್ವಲ್ಪ ರೊಟ್ಟಿಯನ್ನು ನನಗೆ ಕೊಡು, ನಾನು ಸಹ ತಿಂತೀನಿ ಅಂತ ಹೇಳಿ ವಿನಯದಿಂದ ಕೇಳಿ ಪಡೆದು ತಿಂದಿದ್ರೆ ಇಬ್ಬರಿಗೂ ಸಹ ಏನಾಗ್ತಾ ಇತ್ತು? ರೊಟ್ಟಿ ದಕ್ತಾ ಇತ್ತು, ಸಿಗ್ತಾ ಇತ್ತು, ಇದರಿಂದ ಸಂತೃಪ್ತಿ ಆಗ್ತಾ ಇತ್ತು. ಆದರೆ ಈ ಎರಡೂ ಬೆಕ್ಕುಗಳು ಕಚ್ಚಾಡಿದ್ರಿಂದ ಕೋತಿಗೆ ಏನಾಯ್ತು? ಲಾಭವಾಯಿತು. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಹೇಳಿ. ಈ ರೀತಿ ಯಾವತ್ತು ನಾವು ನಮ್ಮ ಜೀವನದಲ್ಲಿ ಮಾಡಬಾರದು ಅನ್ನೋದೇ ಈ ಕವಿತೆಯ ಸಾರಾಂಶ. ತೋ ಅಬ್ ಹಮ್ನೆ ಶಬ್ದ ಕೋ ದೇಖೆಂಗೆ ಬಚ್ಚೋ. ಸಬ್ಸೆ ಪಹಲೆ ಅಖಡ್, ಅಖಡ್ ದಿಕ್ಕಾನಾ ಘಮಂಡ್ ದಿಕ್ಕಾನಾ, ಘಮಂಡ್ ಅಂದ್ರೆ ಗರ್ವ ದರ್ಪ ಅಹಂಕಾರ. ತರಾಜು ತೋಲೆಗ ಸಾಧನ್, ವೇಯಿಂಗ್ ಮಷಿನ್ ತಕ್ಕಡಿ. ಅಡನ ಜಬರ್ದಸ್ತಿ ರುಗ್ನ, ಬಲವಂತವಾಗಿ ಬಂದು ನಿಲ್ಲೋದು. ಇಲ್ಲಿ ಕೋತಿ ಏನ್ ಮಾಡ್ತು? ಆ ಬೆಕ್ಕುಗಳಿಂದ ಲಾಭ ಪಡೆಯುವ ಉದ್ದೇಶದಿಂದ ಬಲವಂತವಾಗಿ ಬಂದು ನಿಂತ್ಕೊಳ್ತು. ಪಲ್ಲಡ ತರಾಜುಗ ಪ್ರತ್ಯ ಪಲ್ಲ, ತಕ್ಕಡಿಯ ಎರಡು ತಟ್ಟೆಗಳನ್ನ ಪರ್ಣ ಅಂತ ಕರೀತಾರೆ ಕನ್ನಡದಲ್ಲಿ, ಇದಕ್ಕೆ ಪರಣೆ ಅಂತ ಹೇಳಿ ಹೇಳ್ತಾರೆ. ಶೇಷ್ ವಚಾತ್ವ, ಶೇಷ ಭಾಗ ಅಂದ್ರೆ ಉಳಿದಿರತಕ್ಕಂಥದ್ದು ಅಂತ ಅರ್ಥ. ವಚಾತ್ವ ಧರ್ಣ ರಗ್ನ, ಧರ್ಣ ಅಂದ್ರೆ ಇಡುವುದು, ರಗ್ನ ಕಾಮನ ಇಚ್ಛಾ ಆಶಾ, ಕಾಮನ ಅಂದ್ರೆ ಬಯಕೆ ಆಸೆ ಇಚ್ಛೆ. ಗವಾನ ಖೋನ ಕಳೆದುಕೊಳ್ಳುವುದು, ಗವಾನ ಇಸ್ಕಾ ಮತಲಬ್ ಕ್ಯಾ ಹೇ? ಕಳೆದುಕೊಳ್ಳುವುದು. ತೋ ಅಬ್ ಹಮ್ನೆ ಇಸ್ ಕವಿತಾ ಮೇ ಕುಚ್ ತುಕಾಂತ್ ವಾಲೆ ಶಬ್ದ ಆಯೇ ಹುಯೇ ಹೇ, ಉನ್ ಶಬ್ದೋಂ ಕೋ ದೇಖೆಂಗೆ ಬಚ್ಚೋ. ತುಕಾಂತ್ ವಾಲೆ ಶಬ್ದ ಇಸ್ಕಾ ಮತಲಬ್ ಕ್ಯಾ ಹೇ? ಹಾಂ, ಕವಿತಾ ಕೆ ಪಂಕ್ತಿಯೋ ಮೇ ಅಂತಿಮ ಶಬ್ದ ಜೋ ಆತೆ ಹೇ, ಏಕಿ ಸ್ವರ ಸೇ ಆತೆ ಹೇ, ಜೋ ಶಬ್ದ ಏಕಿ ಧ್ವನಿ ಮೇ ಆತೆ ಹೇ, ಉನ್ಹೇ ತುಕಾಂತ ಶಬ್ದ ಕೇತೆ ಹೇ. ಇನ್ಹೇ ಅಂಗ್ರೇಜಿ ಮೇ ರೈಮಿಂಗ್ ವರ್ಡ್ಸ್ ಕೇತೆ ಹೇ. ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಮಕ್ಕಳ? ಈ ತುಕಾಂತ ತುಕ್ವಾಲೆ ಶಬ್ದ ಅಥವಾ ತುಕಾಂತ ಶಬ್ದ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಲ್ಲಿ, ಇದಕ್ಕೆ ರೈಮಿಂಗ್ ವರ್ಡ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಪ್ರಾಸ ಪದಗಳು, ಅಂತ್ಯಾನುಪ್ರಾಸ ಅಂತ ಹೇಳಿ ಹೇಳ್ತಾರೆ. ಪದ್ಯದ ಕೊನೆಯಲ್ಲಿ ಬರ್ತಕ್ಕಂತಹ ಶಬ್ದಗಳು ಒಂದೇ ಧ್ವನಿಯಲ್ಲಿ ಬಂದ್ರೆ ಎರಡು ಮತ್ತು ಮೂರನೇ ಸಾಲು, ಮೊದಲು ಮತ್ತು ನಾಲ್ಕನೇ ಸಾಲು, ಹೀಗೆ ಸಾಲಿನ ಕೊನೆಯಲ್ಲಿ ಅಂದ್ರೆ ಆ ಒಂದು ಲೈನಿನ ಕೊನೆಯಲ್ಲಿ ಬರ್ತಕ್ಕಂತಹ ಪದಗಳು ಒಂದೇ ರೀತಿಯ ಧ್ವನಿಯನ್ನ ಹೊಂದಿರತಕ್ಕಂತಹ ಪದಗಳನ್ನ ತುಕ್ವಾಲೆ ಶಬ್ದ ಅಂತ ಹೇಳಿ ಕರೀತಾರೆ. ತೋ ಇಸ್ ಕವಿತಾ ಮೇ ಯಹಾಂ ಪರ್ ಕುಚ್ ತುಕ್ವಾಲೆ ಶಬ್ದೋಂ ಕೋ ದಿಯೇ ಗಯೇ ಹೇ, ಉನ್ಹೇ ದೇಖೆಂಗೆ. ಆಯೇ ಆಯಿ ಲಾಯಿ, ಆಯಿ ಲಾಯಿ, ರೋಟಿ ಕೋಟಿ, ರೋಟಿ ಕೋಟಿ, ದೇ ದೇ ಲೇ ಲೇ, ನಹಿ ಹೇ ಸಹಿ ಹೇ, ಕರ್ಕೆ ಧರ್ಕೆ, ಖಾಯಾ ಚಬಾಯಾ, ಆಯಿ ದಿಕಾಯಿ. ಇಲ್ಲಿ ನೋಡಿ ಕೊನೆಯ ಸ್ವರ
पढ़ना है। इसके साथ शब्द और तुक वाले शब्दों को